ಶುಭೋದಯ ಮಕ್ಕಳೇ ಮಹಿಳಾ ಸಮಾಜ ಆನ್ಲೈನ್ ಡಿಜಿಟಲ್ ಕ್ಲಾಸಸ್ಗೆ ಸ್ವಾಗತ ತರಗತಿ ಎರಡು ವಿಷಯ ಕನ್ನಡ ಪದ್ಯಭಾಗ ಒಂಬತ್ತು ನನ್ನ ದೇವರು ಮಕ್ಕಳೇ ಪ್ರತಿದಿನ ಬೆಳಗ್ಗೆ ನೀವು ಹೇಳುವಾಗ ದೇವರಿಗೆ ನಮಸ್ಕರಿಸಿ ಹೇಳ್ತೀರಾ ಹೌದಲ್ವಾ ಮಕ್ಕಳೇ ದೇವರ ಮುಖವನ್ನು ನೋಡಿ ನಮಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ನೀವು ದೇವರಿಗೆ ಕೈ ಮುಗಿದು ನಮಸ್ಕರಿಸಿ ಹೇಳ್ತೀರಾ ಹೌದಲ್ವಾ ಮಕ್ಕಳೇ ನೋಡಿ ಇಂದಿನ ತರಗತಿಯಲ್ಲಿ ನಾವು ನನ್ನ ದೇವರು ಎಂಬ ಪದ್ಯದ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳೇ ಪದ್ಯವನ್ನು ನಾನು ಒಂದು ಸಲ ಹಾಡ್ತೀನಿ ತದನಂತರ ನೀವು ನನ್ನ ಜೊತೆ ಹೇಳಿ ಮಕ್ಕಳೇ ನಿತ್ಯ ನಮಗೆ ಬೆಳಕು ಕೊಡುವ ಸೂರ್ಯ ನನ್ನ ದೇವರು രാത്രി ാത്രി വെളക്കു കൊടുവ ചന്ദ്ര നന്ന ദൂ നിമെളു കൊടുവ സൂര്യ നന്ന ദിവെ ബളക്കു കൊടു ചന്ദ്ര നന്ന ദ കോട്ടി ബെള്ളി ചുക്കി ഉൽക്ക നന്ന ദേവരു ബെങ്കി ഗാളി നീരു ഗന എല്ല ಹಚ್ಚ ಹಸಿರು ಹೊದ್ದು ನಿಂತ ಭೂಮಿ ನನ್ನ ದೇವರು ಗುಡ್ಡ ಬೆಟ್ಟ ಕಾಡು ಮೇಡು ಹೊಳೆಗಳೆನ್ನ ದೇವರು ಹೊಲದಿ ಬೆವರು ಸುರಿಸಿ ದುಡಿವ ರೈತ ನನ್ನ ದೇವರು ದೇಶಕ್ಕಾಗಿ ಶ್ರಮಿಸುತ್ತಿರುವ ಯೋಧ ನನ್ನ ದೇವರು ತಂದೆ ತಾಯಿ ಬಂದು ಬಳುಗವೆಲ್ಲ ನನ್ನ ದೇವರು ವಿದ್ಯೆ ಕಲಿಸಿ ನುಡಿವ ಗುರುಗಳೆನ್ನ ದೇವರು ನನ್ನ ದೇವರಿವರು ನಿತ್ಯ ನನಗೆ ಕಾಣುತ್ತಿರುವರು ಶುದ್ಧ ಮನದಿ ಬೇಡಿದುದನು ನೀಡಿ ಪೊರೆಯುತ್ತಿರುವರು ನೀಡಿ ಪೊರೆಯುತ್ತಿರುವರು ಈ ಪದ್ಯವನ್ನು ಬರೆದ ಕವಿ ನೆಂಪು ನರಸಿಂಹ ಭಟ್ಟ ಮಕ್ಕಳೇ ಈ ರೀತಿ ಮನೆಯಲ್ಲಿ ಓದಿ ನೀವು ಅಭ್ಯಾಸವನ್ನು ಮಾಡಿ ಈಗ ಪದ್ಯದ ಅರ್ಥವನ್ನು ತಿಳಿಯೋಣ ನಿತ್ಯ ನಮಗೆ ಬೆಳಕು ಕೊಡುವ ಸೂರ್ಯ ನನ್ನ ದೇವರು ರಾತ್ರಿ ವೇಳೆ ಬೆಳಕು ಕೊಡುವ ಚಂದ್ರ ನನ್ನ ದೇವರು ಮಕ್ಕಳೇ ಇಲ್ಲಿ ರಾತ್ರಿ ಹಾಲು ಅಂತ ಇದೆ ಅದು ವೇಳೆ ಅರ್ಥ ಐತೆ ಮಕ್ಕಳೇ ವೇಳೆ ಅಂತ ಮಾಡ್ಕೊಳ್ಳಿ ಮಕ್ಕಳೇ ಪ್ರತಿದಿನ ಬೆಳಗ್ಗೆ ಅಂದರೆ ಹಗಲು ನಮಗೆ ಬೆಳಗ್ಗೆಯಿಂದ ಸಂಜೆಯವರೆಗೆ ನಮಗೆ ಬೆಳಕನ್ನು ಕೊಡೋರು ಯಾರು ಹಾಂ ಯಾರು ಸೂರ್ಯ ಹೌದಲ್ವಾ ನಮಗೆ ಬೆಳಕನ್ನು ಕೊಟ್ಟು ನಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಎಲ್ಲ ಆಗುತ್ತೆ ಹೌದಲ್ವಾ ನೋಡಿ ಆದ್ದರಿಂದ ನಾವು ಸೂರ್ಯನನ್ನು ಕೂಡ ದೇವರು ಅಂತ ಸೂರ್ಯನಿಗೆ ಕೈ ಮುಗಿದು ನಮಸ್ಕರಿಸಬೇಕು ಅರ್ಥ ಆಯ್ತಾ ಮಕ್ಕಳೇ ರಾತ್ರಿ ವೇಳೆ ಬೆಳಕು ಕೊಡುವ ಚಂದ್ರ ನನ್ನ ದೇವರು ಹೌದು ನಮಗೆ ರಾತ್ರಿ ಹೊತ್ತು ಕೂಡ ನಮಗೆ ಬೆಳಕನ್ನು ಕೊಡ್ತಾನಲ್ವಾ ಚಂದ್ರ ಅವರು ಕೂಡ ನಮ್ಮ ದೇವರೇ ಕೋಟಿ ತಾರೆ ಬೆಳ್ಳಿ ಚುಕ್ಕಿ ಉಲ್ಕೆ ನನ್ನ ದೇವರು ನೋಡಿ ರಾತ್ರಿ ವೇಳೆ ಆಕಾಶದಲ್ಲಿ ನಕ್ಷತ್ರಗಳು ತಾರೆ ಅಂದರೆ ನಕ್ಷತ್ರ ಬೆಳ್ಳಿ ಚುಕ್ಕಿ ಅಂದರೆ ಆ ಹೇಗೆ ಕಾಣುತ್ತೆ ಆಕಾಶದಲ್ಲಿ ನಕ್ಷತ್ರಗಳು ರಾತ್ರಿಯ ವೇಳೆ ಹೇಗೆ ಬೆಳ್ಳಿ ಅಂದರೆ ಬಿಳಿಯಾಗಿ ಕಾಣಿಸುತ್ತೆ ಹೌದಲ್ವಾ ಬೆಳ್ಳಿ ಚುಕ್ಕಿ ಅಂದರೆ ನಮಗೆ ವೈಟ್ ವೈಟ್ಗೆ ಕಾಣಿಸ್ತಾ ಇರುತ್ತೆ ಅವು ಕೂಡ ನಮಗೆ ಬೆಳಕನ್ನು ಕೊಡುತ್ತೆ ಅವರು ಕೂಡ ನಮಗೆ ದೇವರೇ ಅಂತ ಕವಿ ಹೇಳ್ತಾ ಇದ್ದಾರೆ ಬೆಂಕಿ ಗಾಳಿ ನೀರು ಗಗನ ಎಲ್ಲ ನನ್ನ ದೇವರು ಹೌದು ಹೌದಲ್ವಾ ಬೆಂಕಿ ಬೆಂಕಿ ಇಲ್ಲ ಅಂದರೆ ನಾವು ವಾಸ ಮಾಡೋಕ್ಕಾಗುತ್ತಾ ಊಟ ನೀರು ಎಲ್ಲ ಬೇಕಲ್ವಾ ನಮಗೆ ಅಡುಗೆ ಎಲ್ಲ ಮಾಡ್ಕೊಳಕ್ಕೆಲ್ಲ ಬೇಕಲ್ವಾ ಹೌದು ಬೆಂಕಿ ಗಾಳಿ ನಾವು ಉಸಿರಾಡ್ಬೇಕಂದ್ರೂ ಗಾಳಿ ಬೇಕು ಇವೆಲ್ಲನೂ ನಮಗೆ ಅವಶ್ಯಕತೆ ಇದೆ ಹೌದಲ್ವಾ ನೀರೂ ಅಷ್ಟೇ ನಮಗೆ ಬೇಕು ಬೆಂಕಿ ಗಾಳಿ ನೀರು ಗಗನ ಇವೆಲ್ಲ ಕೂಡ ಗಗನ ಏನು ಆಕಾಶ ಇವೆಲ್ಲವೂ ನಮ್ಮ ದೇವರೇ ಅಂತ ಕೈ ಮುಗಿದು ನಮಸ್ಕರಿಸಬೇಕು ಮಕ್ಕಳೇ ಹಚ್ಚ ಹಸಿರು ಹೊದ್ದು ನಿಂತ ಭೂಮಿ ನನ್ನ ದೇವರು ಹೌದಲ್ವಾ ನಮ್ಮನ್ನೆಲ್ಲ ಹೊರತಾ ಇರೋದು ಯಾರು ಭೂಮಿ ತಾಯಿ ಹೌದಲ್ವಾ ಹಚ್ಚ ಹಸಿರಿನಿಂದ ಕೂಡಿರುವಂತಹ ಈ ಭೂಮಿ ಕೂಡ ನನ್ನ ದೇವರೇ ಗುಡ್ಡ ಬೆಟ್ಟ ಕಾಡು ಮೇಡು ಹೊಳೆಗಳನ್ನ ದೇವರು ಗುಡ್ಡ ಬೆಟ್ಟ ಗುಡ್ಡ ಅಂದರೆ ಮಣ್ಣಿನ ಬೆಟ್ಟ ಥರ ಇರುತ್ತೆ ಮಕ್ಕಳೇ ಆದರೆ ಅದು ಮಣ್ಣಿನಿಂದ ಕೂಡಿರುತ್ತೆ ಮರ ಗಿಡಗಳಿಂದ ಕೂಡಿರುತ್ತೆ ದೊಡ್ಡದಾಗಿ ಇರುತ್ತೆ ಗುಡ್ಡ ಅಂದರೆ ಬೆಟ್ಟ ಥರನೇ ಇರುತ್ತೆ ಆದರೆ ಮಣ್ಣಿಂದ ಅದು ಅರ್ಥ ಆಯ್ತಾ ಬೆಟ್ಟ ಬೆಟ್ಟ ನೋಡಿದಿರಲ್ವಾ ಆ ಕಾಡು ಮೇಡು ಇವೆಲ್ಲವೂ ಸಹ ನಮ್ಮ ದೇವರುಗಳೇ ಹೊಳೆಗಳೆಲ್ಲ ದೇವರು ಹೊಳೆ ಅಂದರೆ ಏನು ನದಿ ಹೌದಲ್ವಾ ಆ ನದಿಗಳೂ ನಮಗೆ ನೀರನ್ನು ಕೊಡುತ್ತೆ ಹಾಗೆ ನಮಗೆ ಬೆಳೆಗಳನ್ನು ಬೆಳೆಯೋದಕ್ಕೆ ಕೂಡ ನಮಗೆ ನೀರು ಬೇಕು ಹೌದಲ್ವಾ ಈ ಹೊಳೆ ಅಂದರೆ ನದಿ ನದಿನೂ ಕೂಡ ನಮ್ಮ ದೇವರೇ ಹೊಲದಿ ಬೆವರು ಸುರಿಸಿ ದುಡಿವ ರೈತ ನನ್ನ ದೇವರು ಹೌದಲ್ವಾ ಹೊಲದಲ್ಲಿ ಕಷ್ಟಪಟ್ಟು ಬೆಳೆ ಮಾಡಿಲ್ಲ ಅಂದ್ರೆ ನಾವು ಊಟ ಮಾಡೋಕ್ಕಾಗುತ್ತ ಮಕ್ಕಳೇ ಇಲ್ವಲ್ಲ ರೈತ ಕಷ್ಟಪಟ್ಟು ದುಡಿದು ಅವನು ಆ ಒಂದು ಬೆಳೆಗಳನ್ನು ಮಾರುಕಟ್ಟೆಗೆ ತಂದು ಹಾಕಿದಾಗ ನಾವು ಅದನ್ನು ಕೊಂಡುಕೊಂಡು ತಿಂತೀವಿ ರೈತ ದುಡಿಯೋದನ್ನೇ ನಿಲ್ಲಿಸ್ಬಿಟ್ರೆ ನಾವು ಊಟ ಮಾಡೋದನ್ನು ಸಹ ನಿಲ್ಲಿಸ್ಬೇಕು ಹೌದಲ್ವಾ ಆ ರೈತ ಕೂಡ ನಮ್ಮ ದೇವರೇ ರೈತನನ್ನು ನಾವು ಅನ್ನದಾತ ಎಂದು ಕರೆಯುತ್ತೇವೆ ದೇಶಕ್ಕಾಗಿ ಶ್ರಮಿಸುತ್ತಿರುವ ಯೋಧನನ್ನ ದೇವರು ಹೌದು ನಮ್ಮನ್ನೆಲ್ಲ ಯಾರು ಕಾಪಾಡ್ತಾ ಇರೋದು ಯೋಧರು ಸೈನಿಕರು ಹೌದಲ್ವಾ ಇವರು ನಮ್ಮ ದೇಶದ ಗಡಿ ಭಾಗದಲ್ಲಿ ಎಲ್ಲ ಕಡೆನೂ ಶತ್ರುಗಳು ಶತ್ರುಗಳಿಂದ ನಮ್ಮನ್ನು ಕಾಪಾಡ್ತಾ ಇದ್ದಾರೆ ಹಾಗಾದರೆ ನಮ್ಮನ್ನು ಕಾಪಾಡೋರು ಕೂಡ ದೇವರೇ ಹೌದಲ್ವಾ ಅವರು ಸಹ ನಮ್ಮ ದೇವರೇ ತಂದೆ ತಾಯಿ ಬಂದು ವೆಲ್ಲ ನನ್ನ ದೇವರು ನಿಜನೇ ನಮಗೆ ನಮ್ಮ ತಂದೆ ತಾಯಿಗಳು ಕೂಡ ನಮ್ಮ ದೇವರೇ ವಿದ್ಯೆ ಕಲಿಸಿ ನುಡಿವ ಗುರುಗಳೆನ್ನ ದೇವರು ನೋಡಿ ನಮಗೆ ವಿದ್ಯೆಯನ್ನು ಕಲಿಸುವಂತಹ ನಮ್ಮ ಗುರುಗಳೂ ಸಹ ನಮಗೆ ದೇವರೇ ಹೌದಲ್ವಾ ನನ್ನ ದೇವರಿವರು ನಿತ್ಯ ನನಗೆ ಕಾಣುತ್ತಿರುವರು ಇವರೆಲ್ಲರೂ ಪ್ರತಿದಿನ ನಮಗೆ ಕಾಣ್ತಾನೇ ಇರ್ತಾರೆ ಹೌದಲ್ವಾ ಶುದ್ಧ ಮನದಿ ಬೇಡಿದುದನ್ನು ನೀಡಿ ಪೊರೆಯುತ್ತಿರುವರು ಅಂದರೆ ಮನದಿ ಅಂದರೆ ಮನಸ್ಸು ಶುದ್ಧವಾದ ಮನಸ್ಸಿನಿಂದ ನಾವು ಬೇಡ್ಕೊಂಡಾಗ ನಮ್ಮ ಆಸೆಗಳೆಲ್ಲ ಈಡೇರುತ್ತವೆ ಎಂದು ಕವಿ ನೋಡಿ ಎಷ್ಟು ಸುಂದರವಾಗಿ ವರ್ಣನೆಯನ್ನು ಮಾಡಿದ್ದಾನೆ ಹೌದಲ್ವಾ ಮಕ್ಕಳೇ ಅರ್ಥ ಆಯ್ತಾ ಮಕ್ಕಳೇ ಪದ್ಯ ಈ ಪದ್ಯವನ್ನು ಬರೆದ ಕವಿ ನೆಂಪು ನರಸಿಂಹ ಭಟ್ಟ ಮಕ್ಕಳೇ ಪದ್ಯ ಅರ್ಥ ಪಠ್ಯಪುಸ್ತಕದಲ್ಲಿ ನೀವು ಒಂದ್ಸಲ ಓದಿ ಅಭ್ಯಾಸ ಮಾಡಿ ಇಂದಿನ ಗೃಹ ಕಾರ್ಯ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ರಾತ್ರಿ ವೇಳೆ ಬೆಳಕು ಕೊಡುವವರು ಯಾರು ರಾತ್ರಿ ವೇಳೆ ಬೆಳಕು ಕೊಡುವವನು ಯಾರು ಚಂದ್ರ ಹೌದಲ್ವಾ ರಾತ್ರಿ ವೇಳೆ ನಮಗೆ ಬೆಳಕನ್ನು ಕೊಡುವವರು ಯಾರು ಚಂದ್ರ ಭೂಮಿ ಏನನ್ನು ಹೊದ್ದು ನಿಂತಿದೆ ಮಕ್ಕಳೇ ಭೂಮಿ ಹಚ್ಚ ಹಸಿರನ್ನು ಹೊದ್ದು ನಿಂತಿದೆ ಹಚ್ಚ ಹಸಿರನ್ನು ಹೊದ್ದು ನಿಂತಿದೆ ವಿದ್ಯೆ ಕಲಿಸಿ ಯಾರು ಹಿತವನ್ನುಡಿವರು ವಿದ್ಯೆ ಕಲಿಸಿ ಯಾರು ಹಿತವನ್ನು ನುಡಿತಾರೆ ಮಕ್ಕಳೇ ಆ ವಿದ್ಯೆ ಕಲಿಸಿ ಯಾರು ಹಿತವನ್ನುಡಿವರು ಗುರುಗಳು ಹೌದಲ್ವಾ ಗುರುಗಳು ವಿದ್ಯೆ ಕಲಿಸಿ ಹಿತವನ್ನು ನುಡಿವರು ಹಿತ ಅಂದರೆ ಒಳ್ಳೆಯದನ್ನ ಹೇಳ್ಕೊಡ್ತಾರೆ ಹೌದಲ್ವಾ ವಿದ್ಯೆ ಕಲಿಸಿ ಹಿತವ ನುಡಿವರು ಯಾರು ಮಕ್ಕಳೇ ಗುರುಗಳು ಅರ್ಥ ಆಯ್ತಾ ಮಕ್ಳೇ ಧನ್ಯವಾದಗಳು